ಪೊಲೀಸರ ಸಮಯ ಪ್ರಜ್ಞೆಯಿಂದ ತಪ್ಪಿತ್ತ ಮತ್ತೊಂದು ಅನಾಹುತ. ನಡಿರಾತ್ರಿಯಲ್ಲಿ ಸಾರ್ವಜನಿಕರ ಸ್ಥಳದಲ್ಲೇ ಮಾಡಬೇಕಾಗಿತ್ತ ಎಣ್ಣೆ ಪಾರ್ಟಿ. ಮಧ್ಯರಾತ್ರಿಯಲ್ಲಿ ರಸ್ತೆಯ ಪಕ್ಕದಲ್ಲಿ ಎಣ್ಣೆ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು. ಅದು ಕೂಡ ಇಬ್ರು ಯುವಕರು ಓರ್ವ ಯುವತಿ ಗಂಟೆಗಟ್ಟಲೆ ಪಾರ್ಟಿಯನ್ನ ಮಾಡಿರುವಂತದ್ದು. ಕೈಯಲ್ಲಿ ಬಿಯರ್ ಬಾಟಲ್ಲು, ಸಿಗರೇಟ್ ಇಟ್ಕೊಂಡು ರಾಜಾರೋಷವಾಗಿ ಪಾರ್ಟಿ ಮಾಡಿರುವಂತದ್ದು. ಕುಡಿದ ಮತ್ತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಪೊಲೀಸರ ಸಮಯ ಪ್ರಜ್ಞೆಯಿಂದ ತಪ್ಪ. ಹಾಗಾದ್ರೆ ಮತ್ತೊಂದು ಅನಾಹುತ. ನಡುರಾತ್ರಿಯಲ್ಲಿ ಸಾರ್ವಜನಿಕರ ಸ್ಥಳದಲ್ಲೇ ಮಾಡಬೇಕಾಗಿತ್ತ ಎಣ್ಣೆ ಪಾರ್ಟಿ. ಮಧ್ಯರಾತ್ರಿಯಲ್ಲಿ ರಸ್ತೆಯ ಪಕ್ಕದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಇಬ್ಬರು ಯುವಕರು ಓರ್ವ ಯುವತಿ ಗಂಟೆಗಟ್ಟಲೆ ಈ ರೀತಿಯಾದಂತ ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಕೈಯಲ್ಲಿ ಬಿಯರ್ ಬಾಟ್ಲು, ಸಿಗರೇಟ್ ಇಟ್ಕೊಂಡು ರಾಜಾರೋಷವಾಗಿ ಪಾರ್ಟಿ ಮಾಡ್ತಾ ಇದ್ರು. ಕುಡಿದ ಮತ್ತಿನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಹಾಗಾದ್ರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಹಾಗಾದ್ರೆ ತಪ್ಪಿತ್ತ ಮತ್ತೊಂದು ದುರಂತ. ಯುವಕರ ವರ್ತನೆಯಿಂದ ಕಂಟ್ರೋಲ್ ರೂಮ್ಗೆ ಸಾರ್ವಜನಿಕರು ಕರೆ ಮಾಡ್ತಾರೆ. ಸ್ಥಳಕ್ಕೆ ಬಂಡೆಪಾಳ್ಯ ಬೀಟ್ ಪೊಲೀಸರು ಕೂಡ ದೌಡಾಯಿಸ್ತಾರೆ. ಪೊಲೀಸರಿಗೆ ಅವಾಜ್ ಆಗ್ತಾನೆ ಆ ಭೂಪ. ಕ್ರೈಮ್ ಆಗೋದಕ್ಕೂ ಮುಂಚೆ ಪೊಲೀಸರು ಕ್ರಮ ಕೈಗೊಳ್ಳೋದು ಹಾಗಾದ್ರೆ ತಪ್ಪ ಅಂತ. ಸುರಕ್ಷಿತವಾಗಿ ಮನೆಗೆ ಹೋಗಿ ಅಂತ ಪೊಲೀಸರಿಗೆ ಧಮಕಿ ಧಿಮಾಕು ತೋರಿದ ಯುವಕ. ಹೇಗಿತ್ತು ಗೊತ್ತಾ? ಎಣ್ಣೆ ನಶೆಯಲ್ಲಿದ್ದ ಯುವಕನ ದರ್ಪ. ನಾನು ಕಂಪನಿಯ ಸಿಇಒ, ನಾಳೆ ನೀನು ಕೆಲಸದಲ್ಲೇ ಇರೋದಿಲ್ಲ, ಹುಷಾರಂತ ಆ ಯುವಕ ಅವಾಜನ್ನು ಹಾಕಿರುವಂತದ್ದು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಹಾಗಾದ್ರೆ ತಪ್ಪಿತ್ತ ಮತ್ತೊಂದು ಅನಾಹುತ. ಯಾಕಂದ್ರೆ ನಡುರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಇಷ್ಟ ಬಂದ ಹಾಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇರುವಂಥದ್ದು, ಜೊತೆಗೆ ಮಧ್ಯರಾತ್ರಿಲಿ ಇಬ್ರು ಯುವಕರ ಜೊತೆ ಒಬ್ಳು ಯುವತಿ ಗಂಟೆಗಟ್ಟಲೆ ಕೈಯಲ್ಲಿ ಬಿಯರ್ ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ರಾಜಾರೋಷವಾಗಿ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ಕ್ರೈಮ್ ಆಗೋದು ಬೇಡ, ಇದಕ್ಕಿಂತ ಮುಂಚೆ ನಾವೇನಾದ್ರೂ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ತಪ್ಪು ಮಾಡಿದ್ರು ಪೊಲೀಸ್ಗೆ ಹೇಳ್ತಾರೆ, ಬೇಗ ಬರಬೇಕಾಗಿತ್ತು, ಅನಾಹುತವನ್ನ ತಪ್ಪಿಸಬೇಕಿತ್ತು ಅಂತ ಪೊಲೀಸರಿಗೆ ಬ್ಲೇಮ್ ಮಾಡೋದ್ರಿಂದ ಪೊಲೀಸರು ಸರಿಯಾದ ಸಮಯಕ್ಕೆ ಅಲ್ಲಿಗೆ ದೌಡಾಯಿಸಿದ್ದಾರೆ, ಕೇಳಿದ್ದಾರೆ. ಅಂದ್ರೆ ಏನು ಕುಡಿತಾ ಇದ್ದೀರಾ, ಇಲ್ಲಿಗೆ ಕುಡಿದ ಮತ್ತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ, ಇಲ್ಲಿಂದ ಹೋಗಿ ಅಂತ. ಆದ್ರೂ ಕೂಡ ಪೊಲೀಸರ ಸಮಯ ಪ್ರಜ್ಞೆಯಿಂದ ಏನು ಅನಾಹುತ ಆಗಬೇಕಾಗಿತ್ತು ಅದು ತಪ್ಪಿರುವಂಥದ್ದು. ಸ್ಥಳಕ್ಕೆ ಬಂಡೆಪಾಳ್ಯ ಬೀಟ್ ಪೊಲೀಸರು ಹೋಗಿದ್ರು ಕೂಡ ಪೊಲೀಸರಿಗೆ ಆ ಭೂಪ ಯಾರಿದ್ದಾರೆ ಪಾರ್ಟಿ ಮಾಡ್ತಾ ಇದ್ನಲ್ಲ ಆತ ಅವಾಜ್ ಹಾಕಿದ್ದಾನೆ. ಸುರಕ್ಷಿತವಾಗಿ ಮನೆಗೋಗಿ ಯುವತಿಯನ್ನ ಸುರಕ್ಷಿತವಾಗಿ ಮನೆಗೆ ಕಳುಹಿಸಲು ಪೊಲೀಸರು ಪ್ರಯತ್ನ ಪಡ್ತಾ ಇದ್ರೆ ನಾನು ಯಾರು ಗೊತ್ತಿಲ್ವೇನೋ, ಹೊಸಬ್ನ ನೀನು ಅಂತ ಅವಾಜ್ ಹಾಕಿರುವಂಥದ್ದು, ನಾಳೆ ನೋಡ್ಕೋ ನಾನು ಯಾರಂತ ನಿನಗೆ ತೋರಿಸ್ತೀನಿ ಅಂತ ಧಮಕಿ ಕೂಡ ಹಾಕಿರುವಂಥದ್ದು. ನಿನ್ನ ಬಟ್ಟೆ ಬಿಚ್ಚಿಸದೆ ಬಿಡೋದಿಲ್ಲ, ನಿನ್ನ ಹೆಸರೇನು ಅಂತಲ್ಲ ಕಿರಿಕ್ ಮಾಡ್ಕೊಂಡಿದ್ದಾನೆ ಯುವಕ. ಹೊಯ್ಸಳ ವಾಹನವನ್ನ ಹಿಂದೇನು ಹೋಗಕ್ ಬಿಡದೆ ಮುಂದೇನು ಹೋಗೋದಕ್ ಬಿಡದೆ ತನಗಿಷ್ಟ ಬಂದಂಗೆ ಕಿರಿಕ್ ಮಾಡಿದ್ದಾನೆ. ಕೋರಮಂಗಲ ನಿವಾಸಿ ಸುನಿಲ್ ಎಂಬಾತ ಇಷ್ಟೆಲ್ಲ ಕಿರಿಕ್ ಮಾಡಿದ ಯುವಕ. ಇಂಥವರ ವಿರುದ್ಧ ಪೊಲೀಸರು ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ? ಹಾಗಾದ್ರೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಬರೀ ಸಾಮಾನ್ಯ ಜನರಿಗೊಂದು ನ್ಯಾಯ, ಹಣ ಇದ್ದವ್ರಿಗೊಂದು ನ್ಯಾಯನಾ? ಹಾಗಾದ್ರೆ ಸಾರ್ವಜನಿಕ ರಸ್ತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಪಾರ್ಟಿ ಮಾಡೋರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ ನೀವು? ಅಂದ್ರೆ ಕಾನೂನು ಬಗ್ಗೆ ನಿಮಗೆ ಗೌರವ ಇಲ್ವಾ, ಅಥವಾ ಪೊಲೀಸರು ಬುದ್ಧಿ ಹೇಳಿದ್ದೇ ತಪ್ಪ? ಡಿಸಿಎಂ ಮೇಡಮ್, ಜನಸಾಮಾನ್ಯರು ಮಾತ್ರ ಕಾನೂನು ಪಾಲನೆ ಮಾಡ್ಬೇಕಾ? ಹಾಗಾದ್ರೆ ದುಡ್ಡಿರೋರು ಸಿಇಒಗಳು ಏನ್ ಮಾಡಿದ್ರು ನಡೆಯುತ್ತಾ? ಇಂಥವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಾ ನೀವು? ಯುವತಿಯನ್ನ ಸುರಕ್ಷಿತವಾಗಿ ಮನೆ ಕಳಿಸ್ಬೇಕು, ಏನೇ ತಪ್ಪಾದ್ರೂ ಪೊಲೀಸರ ಮೇಲೆ ನೇರಾನೇರ ಆರೋಪ ಮಾಡ್ತಾರೆ ಸಾರ್ವಜನಿಕರು. ಅಂದ್ರೆ ತಪ್ಪು ನಡೆಯೋದಕ್ಕಿಂತ ಮುಂಚೆ ಏನಾದ್ರೂ ಇನ್ಫಾರ್ಮೇಶನ್ ಬಂತು ಅಂದ್ರೆ, ಪೊಲೀಸರು ಬಂದಿಲ್ಲ ಅಂದ್ರೆ ಜನರ ಆಡೋ ಮಾತೇ ಬೇರೆ. ಆದ್ರೆ ಸಮಯ ಪ್ರಜ್ಞೆಯನ್ನ ಮೆರೆದು ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಿದ್ದನ್ನ ತಪ್ಪಿಸೋಕ್ಕೋಸ್ಕರ ಪೊಲೀಸರು ಬಂದ್ರೆ, ಇಲ್ಲಿ ಸಿಇಒ ಅನ್ಸ್ಕೊಂಡಿರುವಂತಹ ವ್ಯಕ್ತಿ ಸುನಿಲ್ ಎಂಬಾತ ಪೊಲೀಸರಿಗೆ ಅವಾಜ್ ಹಾಕಿದ್ದಾನೆ, ನಿನ್ನ ಬಟ್ಟೆ ಬಿಚ್ಚಿಸ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ, ನಿನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ಅವನು ಇಷ್ಟ ಬಂದಾಗೆ, ಅವನು ಬಾಯಿಗೆ ಬಂದಾಗೆ ಮಾತಾಡಿದ್ದಾನೆ. ಆದರೂ ಕೂಡ ಪೊಲೀಸರಾಗ್ಲಿ ಡಿಸಿಎಂ ಮೇಡಮ್ ಆಗ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ಆದರೆ ದುಡ್ಡಿರೋರಿಗೆ ಒಂದು ಕಾನೂನಾ ಅಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಪಾಪ ಪೊಲೀಸರು ಸಮಯಕ್ಕೆ ತಕ್ಕಾಗಿ ಬಂದು ಒಂದು ಹೆಣ್ಣಿಗೆ ರಕ್ಷಣೆ ಕೊಡಬೇಕು, ಏನು ಹೆಚ್ಚು ಕಮ್ಮಿ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬಂದು ಅಲ್ಲಿ ಕಾರ್ಯವನ್ನ ಮಾಡೋದಕ್ಕೆ, ಅಂದ್ರೆ ತಮ್ಮ
ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರೆ, ಅವ್ರಿಗೇನೆ ಎಣ್ಣೆ ನಶೆಯಲ್ಲಿ ಇಷ್ಟ ಬಂದಂಗೆ ದರ್ಪ ತೋರಿಸಿದ್ರೆ ಇನ್ಯಾರು ಕೂಡ ಯಾರು ಬರ್ತಾರೆ ಮುಂದೆ ಏನಾದರೂ ತೊಂದರೆ ಆದರೆ ಅಂತ.